ಧನುರ್ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಮೊದಲನೇ ಸಲ ಬರ್ತಾ ಚಾನಲ್ ಅಂದ್ರೆ ದಯವಿಟ್ಟು ಮರೆಯದೇ ಕೆಳಗಡೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪ ಅಂತಂದ್ರೆ ಧನುರ್ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ನಾನು ಅಗಸ್ಟ್ ತಿಂಗಳಿಗೋಸ್ಕರವಾಗಿ ನಾನು ಎಚ್ಚರಿಕೆಗಳ ವಿಡಿಯೋ ಶುಭ ವಿಚಾರ ವಿಡಿಯೋ ಅಂತ ಸಪ್ರೇಟ್ ಅಂತ ಏನೋ ಮಾಡ್ಲಿಕ್ಕೆ ಹೋಗಿಲ್ಲ ಹಂಗಂತ ನಿಮಗೆ ಅಧಿಕ ಮಾಸದ ವಿಡಿಯೋಗಳನ್ನು ಕೊಟ್ಟಿದ್ದೇನೆ ಎಚ್ಚರಿಕೆ ವಿಡಿಯೋ ಇದು ಅರ್ಧ ಅಧಿಕ ಮಾಸ ಅರ್ಧ ಆಗಸ್ಟ್ ತಿಂಗಳ ಕವರ್ ಮಾಡಿ ತಿನ್ನ ಅರ್ಧ ಬಾಕಿ ಇರುತ್ತಲ್ಲ ಸೊ ಇದು ಸಂಪೂರ್ಣವಾಗಿ ಮಾಸ ಭವಿಷ್ಯದ ವಿಡಿಯೋ ಇದರಲ್ಲಿ ಹೇಳ್ತೇನೆ ನಾನು ಅದರಿಂದ ಸೊ ದಯವಿಟ್ಟು ವಿಡಿಯೋನ ಎಲ್ಲಾ ಧನುರ್ ಇದು ಶೇರ್ ಆಗ್ಬೇಕು ಸೊ ಎಲ್ಲರಿಗೂ ತಲುಪಬೇಕು ಅದರಿಂದ ದಯವಿಟ್ಟು ಶೇರ್ ಮಾಡಿ ಇದನ್ನ ವಾಟ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಟೆಲಿಗ್ರಾಮು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿ ದಯವಿಟ್ಟು ಬಹಳ ಮುಖ್ಯವಾಗಿ ಗ್ರಹ ಸ್ಥಿತಿಗಳನ್ನು ಆಗಸ್ಟ್ ತಿಂಗಳಿಂದ ನೋಡಬೇಕು ಅಂತ ಆದರೆ ಆಗಸ್ಟ್ ಹದಿನೇಳ ಹದಿನಾರನೇ ತನಕ ನಿಮ್ಮ ರಾಶಿಯಿಂದ ಎಂಟರಲ್ಲಿರುವ ರವಿ ನಂತರ ಒಂಬತ್ತನೇ ಮನೆಗೆ ಹೋಗ್ತಾನೆ ಆಗಸ್ಟ್ ಕೊನೆಯ ವಾರದಲ್ಲಿ ನಿಮ್ಮ ಪಂಚಮ ವ್ಯಯಾಧಿಪತಿ ಕುಜ ಒಂಬತ್ತರಿಂದ ಹತ್ತನೇ ಮನೆಗೆ ಹೋಗ್ತಾನೆ ಆಗಸ್ಟ್ ಇಡೀ ತಿಂಗಳು ಶುಕ್ರಗ್ರಹ ನಿಮ್ಮ ಎಂಟನೇ ಮನೆಯಲ್ಲೇ ಇರ್ತಾನೆ ನಿಮ್ಮ ರಾಶಿಯಿಂದ ನಿಮ್ಮ ಆರು ಹನ್ನೊಂದನೇ ಮನೆ ಅಧಿಪತಿ ಎಂಟರಲ್ಲಿ ಇರ್ತಾನೆ ಇಡೀ ಆಗಸ್ಟು ಭಾಗ್ಯಸ್ಥಾನದಲ್ಲಿ ನಿಮ್ಮ ಕರ್ಮಾಧಿಪತಿ ನಿಮ್ಮ ಸಪ್ತಮಾಧಿಪತಿ ಬುಧಗ್ರಹ ಅಲ್ಲೇ ಸಿಂಹದಲ್ಲಿ ಇರ್ತಾನೆ ಒಂಬತ್ತನೇ ಮನೆಯಲ್ಲಿ ಇರ್ತಾನೆ ಸೊ ಅದೃಷ್ಟ ಅನ್ನತಕ್ಕಂಥದ್ದು ಒಂದು ವಿಧದಲ್ಲಿ ಚೆನ್ನಾಗೇ ಇದೆ ಅದೃಷ್ಟ ಅನ್ನುವಂಥದ್ದು ಚೆನ್ನಾಗಿ ಕೆಲಸ ಮಾಡಬೇಕು ನನ್ನ ಪ್ರಕಾರ ಮೊದಲೆರಡು ವಾರಗಳು ಮಾಡಿಲ್ಲ ಅಂದರೂ ನಂತರದ ಎರಡು ವಾರಗಳಲ್ಲಾದರೂ ಮಾಡಲೇಬೇಕು ನಿಮಗೆ ಅಂತ ಅದೇ ಸ್ವಲ್ಪ ಸಮಸ್ಯೆನೂ ತೋರಿಸುತ್ತಲ್ಲಿ ಯಾಕೆ ರವಿ ಒಂಬತ್ತರಲ್ಲಿ ಶುಭಕರನಲ್ಲ ಅಂತ ಶುಕ್ರ ಎಂಟರಲ್ಲಿ ಶುಭಕರನಲ್ಲ ಅಂತ ಸೊ ಈ ಥರದ್ದೆಲ್ಲ ಕೆಲವಿಷ್ಟು ವಿಚಾರಗಳು ಈ ಧನುರ್ ರಾಶಿಯವರಿಗೆ ಮೊಟ್ಟ ಮೊದಲನೇದಾಗಿ ಆರೋಗ್ಯದ ವಿಚಾರವಾಗಿ ಮಾತಾಡಲಿಕ್ಕೆ ಹೋದರೆ ನಿಮ್ಮ ರಾಷ್ಟ್ರಾಧಿಪತಿಯಂತೂ ರಾಹುಯುತಿಯಾಗಿದ್ದಾನೆ ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಇನ್ನು ಮೊದಲೆರಡು ವಾರಗಳು ಆಗಸ್ಟ್ ತಿಂಗಳ ಮೊದಲೆರಡು ವಾರಗಳು ಎಂಟನೇ ಮನೆಯಲ್ಲಿ ರವಿ ಶುಕ್ರರ ಯುತಿಯೂ ಸಹ ಉತ್ತಮ ಅಲ್ಲ ಸ್ತ್ರೀಯರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಪುರುಷರಿಗೂ ಸಹ ಅಷ್ಟೇ ಅಷ್ಟಮದ ರವಿಯಿಂದಾಗಿ ಒಂದಿಷ್ಟು ಆರೋಗ್ಯ ಬಾಧೆಗಳು ತಲೆನೋವು ಪಿತ್ತ ಜಾಸ್ತಿ ಆಗ್ತಕ್ಕಂಥ ಎಸಿಡಿಟಿ ಜಾಸ್ತಿ ಆಗ್ತಕ್ಕಂಥದ್ದು ಮೈಯಲ್ಲಿ ಬಿಸಿ ಅಂದರೆ ಉಷ್ಣತೆ ಜಾಸ್ತಿ ಆಗ್ತಕ್ಕಂಥದ್ದು ಆಹಾರ ವ್ಯತ್ಯಾಸದಿಂದಾಗಿ ಬಹಳಷ್ಟು ಇಂಥದ್ದನ್ನು ಧನುರಾಶಿಯವರು ಆಗಸ್ಟ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಅನುಭವಿಸ್ಬೇಕಾಗತ್ತೆ ಅದು ತಾತ್ಕಾಲಿಕವಾಗಿ ಸರಿ ಹೋಗ್ತಕ್ಕಂಥದ್ದು ಆಗಸ್ಟ್ ಹದಿನಾರರ ನಂತರವಾಗಿರ್ತದೆ ಆಯ್ತಲ್ವಾ ಸೊ ಇಲ್ಲೇನಾಗುತ್ತೆ ಬಟ್ ಇಡೀ ತಿಂಗಳು ಎಂಟರಲ್ಲೇ ಶುಕ್ರ ಇರ್ತಾನೆ ಆದ್ದರಿಂದಾಗಿ ಆರೋಗ್ಯ ನಿಮಿತ್ತವಾಗ ಒಂದಿಷ್ಟು ಖರ್ಚುಗಳು ಸಹ ಬರುತ್ತೆ ಆ ಸ್ಕ್ಯಾನ್ ಮಾಡಿಸು ಈ ಸ್ಕ್ಯಾನ್ ಮಾಡಿಸು ಇದು ಸ್ಕ್ಯಾನ್ ಆ ಸ್ಕ್ಯಾನ್ ಮಾಡಿಸು ಈ ಸ್ಕ್ಯಾನ್ ಮಾಡಿಸು ಮತ್ತು ಮತ್ತೊಂದೆಂಥದೋ ಯಾವ್ದಾದ್ರು ಒಂದಿಷ್ಟು ರಿವ್ ಎಂಥದ್ದು ಮೆಡಿಸಿನ್ ಹೊಸ ಥರದ ಹೊಸ ಥರದ ಮೆಡಿಸಿನ್ಗಳು ಕೊಡೋದು ನಿಮಗೆ ಹೊಸ ಥರದ ಮೆಡಿಸಿನ್ ಟೆಸ್ಟ್ ಮಾಡೋದು ಆ ಅಷ್ಟಾಯಿತು ಈ ಮೆಡಿಸಿನ್ಗೆ ಇಷ್ಟ ಆಯಿತು ಈ ಥರ ಆಗತ್ತೆ ಏನು ಮಾಡೋಕ್ಕಾಗಲ್ಲ ಮೆಡಿಸಿನ್ ಮೇಲೆ ಟೆಸ್ಟಿಂಗ್ ಮೇಲೆಲ್ಲ ಖರ್ಚುಗಳು ಜಾಸ್ತಿ ಆಗುತ್ತೆ ಆಯಿತಾ ಸೊ ಅದರಿಂದ ಅದಕ್ಕೋಸ್ಕರನೂ ಸ್ವಲ್ಪ ದುಡ್ಡನ್ನು ಸೇವ್ ಮಾಡ್ಕೋಬೇಕಾಗತ್ತೆ ನೀವು ಅದಕ್ಕೂ ಸಾಲ ವ್ಯವಸ್ಥೆ ಮಾಡಬಾರ್ದು ಆರನೇ ಮನೆ ಅಧಿಪತಿ ಎಂಟ್ರಲ್ಲ ಇರ್ತಾನೆ ಅಂದರೆ ಸಾಲ ಮಾಡಿಯೇ ನೀವು ಹಾಸ್ಪಿಟಲ್ ಏನು ಆಸ್ಪತ್ರೆ ಖರ್ಚುಗಳೆಲ್ಲ ಸಾಲ ಮಾಡಿಯೇ ಮಾಡ್ತೀರಾ ಔಷಧೋಪಚಾರಗಳ ಖರ್ಚು ಕೂ ಸಾಲ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ ಆ ಥರ ಎಲ್ಲ ಆಗದೆ ಇರೋವಾಗ ನೀವು ನೋಡ್ಕೊಳ್ಬೇಕು ಆರೋಗ್ಯದ ವಿಚಾರ ಎಚ್ಚರಿಕೆ ವಹಿಸಬೇಕು ಆದರೂ ಆರೋಗ್ಯ ಸುಧಾರಿಸೋದು ಯಾವಾಗ ಸ್ವಲ್ಪನಾದ್ರೂ ಅಂದರೆ ಹದಿನಾರರ ನಂತರ ಸುಧಾರಿಸುತ್ತೆ ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಇದೆ ಹಾಂ ಸ್ವಲ್ಪ ನಿಮಗೆ ಅದೃಷ್ಟವಶಾತ್ ಪ್ರಮೋಷನ್ನು ಅದೃಷ್ಟವಶಾತ್ ಟ್ರಾನ್ಸ್ಫರು ಅದೃಷ್ಟವಶಾತ್ ನೀವು ಅಂದ್ಕೊಂಡಲ್ಲೇ ಟ್ರಾನ್ಸ್ಫರ್ರು ಅದೃಷ್ಟ ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ ಯಾವಾಗ ಮೊದಲ ಮೂರು ವಾರಗಳು ಆಗಸ್ಟ್ ತಿಂಗಳ ಮೊದಲ ಮೂರು ವಾರಗಳು ನಿರುದ್ಯೋಗಿ ಧನುರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಉದ್ಯೋಗಿಗಳಿಗೆ ಮಾಡ್ತಾ ಇರುವ ಉದ್ಯೋಗದಲ್ಲಿ ಅಭಿವೃದ್ಧಿ ಇತ್ಯಾದಿಗಳು ಸ್ವಲ್ಪ ಇದೆ ಯಾಕೆಂದರೆ ಕರ್ಮಾಧಿಪತಿ ಭಾಗ್ಯದಿರ್ತಾನೆ ಆದರೆ ಆದರೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಕುಜನಿಂದ ಕುಜನಿಂದ ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಸಿಟ್ ನೀವು ಸಿಟ್ಟು ಮಾಡಿಬಿಡ್ತೀರಾ ಅಥವಾ ಯಾರೋ ಸಿಟ್ಟು ಮಾಡಿ ಆ ಸಿಟ್ಟಿಂದ ಏನೋ ದುಷ್ಪ್ರಭಾವ ಅದು ಉದ್ಯೋಗದ ವಿಚಾರದಲ್ಲಿ ಆಗ್ಬಿಡ್ಬೋದು ಸೊ ಆದ್ದರಿಂದ ಈ ಸಿಟ್ಟು ಎಲ್ಲಿ ಬರ್ತದಲ್ಲ ಅಲ್ಲಿ ಗಲಾಟೆ ಮನಸ್ತಾಪ ಸಿಟ್ಟು ಉಗ್ರತೆ ಇದನ್ನು ಬಿಟ್ಟರೆ ಮಾತ್ರ ನಿಮಗೆ ಆ ಉದ್ಯೋಗದ ವಿಚಾರದಲ್ಲಿ ನೆಮ್ಮದಿ ಇಲ್ಲ ಅಂದರೆ ಇಲ್ಲ ಅದು ನಾನು ಮೋಸ್ಟ್ ಬಾವಲಿ ಎಚ್ಚರಿಕೆ ಬಿಡಿದ್ರೆ ತಿಳಿಸಿರ್ಬೋದು ಜಗಳ ಮಾಡಬೇಡಿ ಮನಸ್ತಾಪ ಮಾಡ್ಕೊಳ್ಬೇಡಿ ಉಗ್ರ ವಾತಾವರಣ ಒಂಥರ ಏನು ಇದ್ರ ವಾತಾವರಣ ಇಲ್ದಾರಂಗೆ ನೋಡ್ಕೋಬೇಕು ಉದ್ಯೋಗದ ಜಾಗದಲ್ಲಿ ಅದಿಲ್ಲ ಅಂದರೆ ಅದೃಷ್ಟ ಕೆಲಸ ಅದು ಇದು ಅಂದರೆ ಕೆಲಸ ಮಾಡಲ್ಲ ಸೊ ಅದರಿಂದ ಕುಜನನ್ನು ಸರಿ ಮಾಡ್ಕೊಂಡ್ರೆ ಉದ್ಯೋಗ ಸರಿ ಹೋಗುತ್ತೆ ನಿಮ್ಮದು ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟವೇ ಇನ್ನು ಆರ್ಥಿಕ ವಿಚಾರ ದುಡ್ಡಿನ ವಿಚಾರವಾಗಿ ಬಂದಾಗ ದುಡ್ಡಿನ ವಿಚಾರಕ್ಕೆ ನಿಮಗೆ ಧನಾಧಿಪತಿ ಚೆನ್ನಾಗೇ ಧನ ಶುಕ್ರ ಚೆನ್ನಾಗಿಲ್ಲ ಲಾಭಾಧಿಪತಿ ಚೆನ್ನಾಗಿಲ್ಲ ಸೊ ಅದರಿಂದ ಧನುರ್ ರಾಶಿಯ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಸಮಸ್ಯೆ ಆಗತ್ತೆ ಧನುರ್ ರಾಶಿ ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ಸ್ಯಾಲ್ರಿ ಹೈಕ್ ಅಂತ ಮಾಡಿ ಅಂತ ಕೇಳೋಕೆ ಹೋಗಿ ಜಗಳ ಮನಸ್ಥಾಪಕಗಳು ಮಾಡ್ಕೊಂಡ್ಬಿಡ್ಬೋದು ತಾನಾಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳಬೇಕು ಆಯಿತಾ ಅಥವಾ ತುಪ್ಪ ಜಾರಿ ರೊಟ್ಟಿ ಮೇಲೆ ಬೀಳಬೇಕು ತಾನಾಗಿ ಬೀಳ್ಬೇಕು ಆ ಥರ ವ್ಯವಸ್ಥೆ ಮಾಡಬೇಕೆ ಹಾಂ ನೀವು ಜಗಳ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಸ್ವಲ್ಪ ಸಮಸ್ಯೆ ಆಗ್ತದೆ ಇಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಷ್ಟೇ ಲಾಭಾಧಿಪತಿ ಅಷ್ಟಮದಲ್ಲಿದ್ದಾನೆ ಅಂದರೆ ನಿಮ್ಮ ಪ್ರಾಡಕ್ಟ್ಸ್ಗಳೇನಿದೆಯಲ್ಲ ಅದು ಸ್ವಲ್ಪ ಹಾಳಾಗಿ ನಿಮಗೆ ಬರುವ ಪ್ರಾಫಿಟ್ ಬರೋದಿಲ್ಲ ಅಂತ ಒಳ್ಳೆಯ ಪ್ರಾಡಕ್ಟೇ ಬಟ್ ಆಗಸ್ಟ್ ತಿಂಗಳಲ್ಲಿ ನೀವು ಮಾಡುವ ಬಿಸ್ನೆಸ್ನಲ್ಲಿ ಪ್ರಾಡಕ್ಟ್ಗಳು ಹಾಳಾಗುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ವೇಸ್ಟೇಜ್ ಆಗುವ ಸಾಧ್ಯತೆ ಇದು ಜಾಸ್ತಿ ಆಗ್ಬಿಡುತ್ತೆ ಇದರಿಂದಾಗಿ ನಿಮ್ಮ ಲಾಭದ ಪ್ರಮಾಣ ಕಡಿಮೆಯಾಗಿ ಎಲ್ಲ ಲಾಸ್ಗಳನ್ನು ಆ ಪ್ರಾಡಕ್ಟ್ ಹಾಳಾಗೋದರಿಂದ ಲಾಸ್ಗಳನ್ನು ನೋಡ್ತೀರಾ ಅಥವಾ ನಿಮ್ಮ ಆರೋಗ್ಯ ಸರಿಯಾಗಿಲ್ಲ ಸರಿಯಾಗಿ ಅಂಗಡಿ ಬಾಗಿಲು ಇಲ್ಲ ಅಂಗಡಿ ಬಾಗಿಲು ತೆಗೆದ್ರು ಕೆಲಸಗಾರರು ಮಾಡ್ತಾ ಇರೋದು ಹಾಳು ಮಾಡಿದ್ದ ಹಾಳು ಅನ್ನೋ ರೀತಿಯಲ್ಲೆಲ್ಲ ಪ್ರಾಫಿಟ್ ಅವನೇ ತಿನ್ಕೊಂಡೋದ್ರೂ ನಿಮಗೆ ಗೊತ್ತಾಗಲ್ಲ ಈ ತರಹದ ಕೆಲವಿಷ್ಟು ಸಮಸ್ಯೆಗಳನ್ನು ಸಹ ಧನುರಾಶಿಯರು ಬಿಸ್ನೆಸ್ಸಲ್ಲಿ ಅಲ್ಲಿ ಎದುರಿಸಬೇಕಾಗತ್ತೆ ಇನ್ನು ಪರ್ಟಿಕ್ಯುಲರ್ ಆಗಿ ಆರ್ಥಿಕತೆಯ ವಿಚಾರವೇ ಬಂದಾಗೂ ಅಷ್ಟೇ ಅಷ್ಟಮದಿಂದ ಇದ್ದು ಶುಕ್ರ ನಿಮ್ಮ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ ಶುಕ್ರ ಧನಸ್ಥಾನವನ್ನು ನೋಡೋದು ಒಳ್ಳೇದೇ ಆದ್ರೆ ಬರುವ ದುಡ್ಡು ವೇಸ್ಟ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಆರೋಗ್ಯದ ವಿಚಾರದಲ್ಲೋ ಮತ್ತೊಬ್ಬನ ಯಾರೋ ತಿನ್ಕೊಂಡು ಹೋದ ಅಂತ ದುಡ್ಡು ಬಂತು ಯಾರ್ಯಾರೋ ಹೋದ್ರು ನಿಮಗೆ ಸರಿಯಾಗಿ ಸಿಗಲಿಲ್ಲ ಅಥವಾ ನಿಮಗೆ ಸಿಕ್ಕಿದ್ರು ಆಸ್ಪತ್ರೆ ಪಾಲಾಯಿತು ಅಂತ ಈ ಥರದ್ದೆಲ್ಲ ಆಗದೆ ರಂಗ ನೋಡ್ಕೊಳ್ಬೇಕು ಬಹಳ ಎಚ್ಚರಿಕೆ ವಹಿಸಬೇಕಾದ್ರೆ ಶುಕ್ರನ ಆರಾಧನೆ ಕುಜನ ಆರಾಧನೆ ಇದೆಲ್ಲ ಬಹಳ ಮುಖ್ಯ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಆ ಅದು ಬಹಳ ಬಹಳ ಮುಖ್ಯ ಆಗಸ್ಟ್ ತಿಂಗಳ ಹದಿನಾರರ ನಂತರ ಭಾಗ್ಯಸ್ಥಾನಕ್ಕೆ ಭಾಗ್ಯಾಧಿಪತಿಯಾದ ರವಿ ಬರ್ತಾನೆ ಅದು ನಿಜವಾಗ್ಲೂ ಭಾಗ್ಯೋದಯ ಅದು ಅದ್ಭುತವಾದ ಭಾಗ್ಯೋದಯ ಆದರೆ ಅಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ತಂದೆಯ ವಿಚಾರದಲ್ಲಿ ಒಂಬತ್ತನೇ ಮನೆಯ ರವಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಹಾಗೂ ತಂದೆಯವರ ಆರೋಗ್ಯದ ವಿಚಾರದಲ್ಲಿ ಹಾಗೂ ನಿಮ್ಮ ನಿಮ್ಮ ತಂದೆಯ ನಡುವಿನ ಮಾ ಬಾಂಧವ್ಯದ ವಿಚಾರದಲ್ಲಿ ತೊಂದರೆ ಕೊಡ್ತಾನೆ ಸೊ ಆದ್ದರಿಂದ ಅದು ಬಿಟ್ಟು ಮಿಕ್ಕಿದ ಎಲ್ಲ ವಿಚಾರಗಳು ಅನುಕೂಲ ಕೊಡ್ತಾನೆ ಎಲ್ಲ ರೀತಿಯಲ್ಲಿ ಸೂಪರ್ ಓಕೆ ನೋ ಪ್ರಾಬ್ಲಮ್ ಆದರೆ ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ವಿಚಾರ ಬಿಸಿ ತುಪ್ಪ ಆಗ್ಬಿಡುತ್ತೆ ಧನುರಾಶಿಯವರಿಗೆ ಅದು ಇಡೀ ಹಿಂಗೆ ಕಂಟಿನ್ಯೂ ಆಗುತ್ತೆ ಜಗಳ ಮನಸ್ತಾಪಗಳು ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಬಿಸಿ ತುಪ್ಪ ಆಗ್ಬಿಡುತ್ತೆ ಹಾಂ ಸೊ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ದುಡ್ಡು ಲಿಕ್ವಿಡಿಟಿ ಬಗ್ಗೆ ಸಾಲ ತುಂಬ ಮಾಡೋಕ್ಕೆ ಹೋಗಬೇಡಿ ಸಾಲ ಮಾಡ್ತೀರಾ ಅಂತ ಕಂಡು ಬರುತ್ತೆ ಅದು ಮಾಡ್ದಂಗೆ ಆದಷ್ಟು ಸಾಲ ಅವಾಯ್ಡ್ ಮಾಡಿ ಆದಷ್ಟು ಇದೆಲ್ಲ ನಿಮ್ಮ ದೋಷಗಳ ಪರಿಹಾರಕ್ಕೋಸ್ಕರವಾಗಿಯೇ ನಾವು ಆಗಸ್ಟ್ ಒಂದನೇ ತಾರೀಕು ಬಹಳ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಏನೇನು ಶುಭಕರಗಳಿದೆ ಅದಷ್ಟು ನಿಮಗೆ ಸಿಗಬೇಕು ಏನೇನು ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರವಾಗಬೇಕು ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಆಗಸ್ಟ್ ತಿಂಗಳು ನಿಮಗೆ ಸರಿಯಾಗಿರಬೇಕು ಏನು ಸಮಸ್ಯೆಗಳಾಗಬಾರ್ದು ಅಂತ ಆಗಸ್ಟ್ ಒಂದನೇ ತಾರೀಕೆ ಆಗಸ್ಟ್ ಶುರುವಾದ ಮೊದಲನೇ ದಿವಸ ಮೊದಲನೇ ತಾರೀಕು ಒಂದನೇ ತಾರೀಕೆ ನಾನು ನಿಮಗೆ ಹೋಮಗಳನ್ನು ಇದ್ದೇವೆ ಬಹಳ ವಿಶೇಷವಾದ ಪ್ರಪ್ರಥಮ ಬಾರಿ ಆ ಹೋಮಗಳು ಮಾಡ್ತಾ ಇದ್ದೇವೆ ಫಸ್ಟ್ ಟೈಮ್ ನಮ್ಮ ಯಾಗ ಶಾಲೆಯಲ್ಲಿ ನಾವು ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ನಿಮ್ಮೊಂದಿಗೆ ಸರಿಯಾಗಿ ವ್ಯವಹಾರ ಮಾಡಬೇಕಿರುತ್ತಲ್ವ ನಿಮ್ಗೆ ಧನುರಾಶಿಯವರಿಗೆ ಸರ್ ಯಾರು ನಮ್ಮ ಹತ್ರ ಜಗಳ ಮಾಡಬಾರ್ದು ನಾವು ಹತ್ರ ಜಗಳ ಮಾಡಬಾರ್ದು ಸರ್ ಮುಖ ಕೆಡಿಸ್ಕೋಬಾರ್ದು ಗುರುಳೆ ಎಲ್ಲರೂ ನಮ್ಮ ಹತ್ರ ತುಂಬ ನಗುಮುಖದಿಂದ ಮಾತಾಡಿಕೊಂಡು ಎಲ್ಲೇ ನಾನು ಹೋದರೂ ನನ್ನ ಹತ್ತ ಎಲ್ಲರೂ ಆಕರ್ಷಿತರಾಗಬೇಕು ನಿಮ್ಮತ್ತ ಎಲ್ಲರೂ ಆಕರ್ಷಿತರಾಗಿ ನಿಮ್ಮ ಮಾತಿಗೆ ಪ್ರಧಾನತೆ ಬರಬೇಕು ಅಂತಂದಾಗ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳ ವಿಶೇಷ ಇದರಲ್ಲಿ ಎಲ್ಲರೂ ನಿಮ್ಮೊಂದಿಗೆ ತುಂಬ ಚೆನ್ನಾಗಿ ಮಾತನಾಡುವಂತೆ ಎಲ್ಲರೂ ನಿಮ್ಮ ಜೊತೆಗೆ ಒಳ್ಳೆಯ ಬಾಂಧವ್ಯ ಇಟ್ಕೊಳ್ಳುವಂತೆ ಮಾಡುತ್ತದ್ದು ಸೊ ಅದನ್ನು ಮಾಡ್ತಾ ಇದ್ದೀವಿ ಈ ಸಾರಿ ಸೊ ಅದನ್ನು ಮಾಡಿ ವಿಶೇಷವಾದಂಥ ಪರಿಹಾರದ ಒಂದು ಉಂಗುರವನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಅದರ ಈ ವಿಡಿಯೋ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಸಂತಾನದ ವಿಚಾರಗಳಿಗೆ ಬಂದಾಗ ಪಂಚಮಾಧಿಪತಿ ನಿಮಗೆ ಪಂಚಮಾಧಿಪತಿಯ ಒಂದು ಏನು ಸಂಚಾರ ತುಂಬ ಉತ್ತಮವಾಗಿ ಕಾಣ್ತಾ ಇದೆ ಆದ್ದರಿಂದ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡೋರು ಖಂಡಿತವಾಗಿ ಮಾಡಬಹುದು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಿ ಏನು ತೊಂದರೆ ಇಲ್ಲ ಆದರೆ ಪಂಚಮದ ಗುರು ಪಂಚಮದ ರಾಹು ಸ್ವಲ್ಪ ಹಿನ್ನಡೆ ಕೊಡ್ತಾನೆ ಗುರುಚಾಂಡಾಲ ಯೋಗ ಪಂಚಮದ ಗುರು ಚಾಂಡಾಲ ಯೋಗದಿಂದ ಸಮಸ್ಯೆ ಆಗ್ತದೆ ಆದ್ರಿಂದ ನಾವು ಮಾಡ್ತೇವೆ ಆಗಸ್ಟ್ ಒಂದನೇ ತಾರೀಕು ಹುಣ್ಣಿಮೆ ದಿವಸ ಗುರುಷಿಗೂ ಶಾಂತಿ ಮಾಡ್ತೇವೆ ರಾಹುವಿಗೂ ಶಾಂತಿ ಮಾಡ್ತೇವೆ ಸಂತಾನ ಗೋಪಾಲ ಹೋಮವನ್ನು ಮಾಡ್ತೇವೆ ಸರ್ಪಶಾಪದಿಂದ ನಿಮಗೆ ಸಂತಾನ ಆಗ್ತಾ ಇಲ್ಲ ಆದ್ದರಿಂದಾಗಿ ಸ ಏನು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಸಂತಾನದ ವಿಚಾರದಲ್ಲಿ ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ ಇನ್ನು ಮಕ್ಕಳು ಆಲ್ರೆಡಿ ಇದ್ದಾರೆ ಸಾಮಾನ್ಯವಾಗಿ ಧನುರ್ ರಾಶಿಯ ಮಕ್ಕಳಿಗೆ ಹಠ ಜಾಸ್ತಿ ಧನರಾಶ್ರ ಮಕ್ಕಳಿಗೆ ಪಂಚಮಾಧಿಪತಿ ಕುಜ ಅಂತ ಸ್ವಲ್ಪ ಹಠ ಜಾಸ್ತಿ ಮಾಡ್ತಾರೆ ಉದ್ಯೋಗದ ವಿಚಾರದಲ್ಲಿ ಹಠ ಮಾಡ್ತಾರೆ ಇಲ್ಲದಿರೋ ವಿಚಾರವಾಗಿ ನಿಮಗೆ ಜೊತೆ ಜಗಳ ಮಾಡ್ತಾರೆ ಪಿತ್ರಾರ್ಜಿತ ಆಸ್ತಿಯನ್ನು ಹಂಚುವ ವಿಚಾರದಲ್ಲಿ ನಿಮ್ಮ ಮಕ್ಕಳಿಗೆ ಒಮ್ಮತ ಮೂಡುವುದಿಲ್ಲ ನೀವು ಕೊಟ್ಟಿದ್ದವ್ನು ಬೇಡ ಅಂತಾರೆ ಅವರೇ ಬೇರೆ ಏನೋ ಬೇಕು ಅಂತಾರೆ ಇಲ್ಲದ್ರೆ ನನಗೇನೋ ಬೇಡ ನಾನು ಬೇರೆ ಏನಾದ್ರು ಮಾಡ್ಕೊಂಡು ಅಂತ ಹೇಳ್ತಾರೆ ಇದೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆ ವಿಚಾರ ನಿಮ್ಮ ದೊಡ್ಡವರು ನಿಮಗೆ ಕೊಡೋದಾಗಿರಲಿ ಅಥವಾ ನೀವು ನಿಮ್ಮ ಮಕ್ಕಳಿಗೆ ಕೊಡೋದಾಗಿರಲಿ ಇದೆರಡೂ ಸಹ ಸಮಸ್ಯೆದಾಯಕವೇ ಆಗಿರುತ್ತೆ ನಿಮಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಒಳ್ಳೆ ಚೆನ್ನಾಗಿದೆ ಬಾಯಿ ಹೆಂಚಣ ಅಂತ ಬಂದು ಒಳ್ಳೆ ಮನ್ಸಲ್ಲಿ ಕೂತ್ಕೊಂಡ್ರೆ ಅದು ಜಗಳ ಎಲ್ಲಿಗೂ ಹೋಗಿ ರೀಚ್ ಆಗತ್ತೆ ಗಮನ ಇಟ್ಕೊಳ್ಳಿ ಆ ವಿಚಾರವಾಗಿ ಇನ್ನು ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯದ ವಿಚಾರದಲ್ಲಿ ಈ ಬುಧನ ಆರಾಧನೆ ಬುಧನ ಸಂಚಾರ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ ಇದೇನಾಗುತ್ತೆ ನಿಮಗೆ ಕುಜಯುತಿಯಾಗಿದ್ದಾನೆ ಆದ್ದರಿಂದ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಮೊದಲ ಮೂರು ವಾರಗಳು ಸಮಸ್ಯೆ ಆಗ್ಬಹುದು ಮೊದಲ ಮೂರು ವಾರಗಳು ಆಗಸ್ಟ್ ತಿಂಗಳ ಕೊನೆಯ ವಾರ ಅದು ಸಾಲ್ವ್ ಆಗುತ್ತೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ಮದುವೆ ಸಾಂಗೋಪಾಂಗವಾಗಿ ಮದುವೆ ವಿಚಾರಗಳು ಮುಂದುವರಿಯುತ್ತೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ ಬಟ್ ಮೂರು ವಾರಗಳಲ್ಲಿ ಸಿಟ್ಟಲ್ಲಿ ಕುಯ್ಕೊಂಡು ಮಗು ಸಮಾಧಾನದ ಮೇಲೆ ಅನಿಸೋಕ್ಕಾಗಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಒನ್ಸ್ ನೀವು ಕಳ್ಕೊಂಬಿಟ್ರಿ ಅಂದರೆ ಮತ್ತೆ ಪಡ್ಕೊಳ್ಳೋದು ಹೇಗೆ ನಾವು ಒಂದು ವಿಶೇಷ ಹೂವು ಮಾಡ್ತಾ ಇದ್ದೇವೆ ಅದಕ್ಕಲ್ಲ ಯಾಕೆಂದರೆ ಆಗಸ್ಟ್ ಒಂದನೇ ತಾರೀಕು ಬಹಳ ವಿಶೇಷವಾಗಿ ನಾವು ನಮ್ಮ ಯಾಗ ಶಾಲೆಯಲ್ಲಿ ನೀವು ವಸ್ತುಗಳನ್ನು ಕಳ್ಕೊಂಡಿರ್ತೀರಾ ವ್ಯಕ್ತಿಗಳನ್ನು ಕಳ್ಕೊಂಡಿರ್ತೀರ ಜೀವನದಲ್ಲಿ ಜಗಳ ಮಾಡ್ಕೊಂಡು ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಥವಾ ಅಧಿಕಾರವನ್ನು ಕಳ್ಕೊಂಡಿರ್ತೀರ ಈ ಕಳ್ಕೊಂಡಿದ್ದನ್ನು ಮತ್ತೆ ಪುನಃ ಪಳ್ಕೊಳ್ಳೋಸ್ಕರವಾಗಿ ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಕಾರ್ತವೀರಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ತವೀರಾರ್ಜುನ ಹೋಮ ಇರೋದೇ ಕಳೆದುಕೊಂಡಿದ್ದ ಪಡ್ಕೊಳ್ಳಿಕ್ಕೆ ಈ ವಿಡಿಯೋ ಅಂಡಲ್ ಅದ್ರ ಬಗ್ಗೆ ನಿಮ್ಗೆ ವಿಶೇಷವಾಗಿ ಹೇಳ್ತಾನೆ ಅದಕ್ಕೋಸ್ಕರ ವಿಶೇಷವಾಗಿ ಒಂದು ಒಂದು ಏನೋ ಉಂಗುರವನ್ನು ಸಹ ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಸಹ ಈ ವಿಡಿಯೋ ಅಂಡಲ್ ನಿಮಗೆ ತ್ರೈಲೋಕ್ಯ ಮೋಹನ ಕರ್ಮಹ ಮಹಾಗಣಪತಿ ಹೋಮ ಹಾಗೂ ಕಾರ್ತವೀರಾರ್ಜುನ ಹೋಮ ಇದ್ರ ಬಗ್ಗೆಲ್ಲ ಹೇಳ್ತಾ ಇದ್ದೇವೆ ಆಶ್ಲೇಷ ಬಲಿ ಪೂಜೆ ಮಾಡ್ತೇವೆ ಸರ್ಪಶಾಂತಿ ಹೋಮವನ್ನು ಮಾಡ್ತೇವೆ ಗುರುಶಾಂತ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತೇವೆ ವಿಶೇಷವಾದ ಒಂದು ಲಕ್ಷ್ಮೀ ಹೋಮವನ್ನು ಸಹ ಮಾಡ್ತೇವೆ ಸೊ ಎಲ್ಲ ಹೋಮಗಳು ಲೈವ್ ಇರುತ್ತೆ ಲೈವರಿ ಸಂಕಲ್ಪ ಆಗುತ್ತೆ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ಸೊ ಈ ವಿಡಿಯೋ ಎಂಟು ತನಕ ನೋಡಿ ಅದರಲ್ಲಿ ನಿಮಗೆ ಡೀಟೇಲ್ಸ್ ತಿಳಿಸ್ತೇವೆ ಇನ್ನು ವ್ಯವಹಾರಗಳು ಕೈ ಹಾಕದಂಥ ವ್ಯವಹಾರಗಳು ಯಾವ ರೀತಿಯಲ್ಲಿ ಇರಲಿದೆ ನಿಮಗೆ ಅಂತ ವ್ಯವಹಾರದ ವಿಚಾರಕ್ಕೆ ಬಂದಾಗ ನೀವು ಒಂದು ಸ್ವಲ್ಪ ಕೈ ಹಾಕಿದ ವ್ಯವಹಾರಗಳನ್ನು ಮುಗಿಸ್ಕೊಳ್ಳಿಕ್ಕೆ ಅಂದರೆ ಯಾವುದೋ ಮನೆ ಕ ಸೈಟ್ ತೊಗೋಬೇಕು ಅಂತ ಮುಂದುವರೆದಿರ್ತೀರಾ ಅದಕ್ಕೆ ತುಂಬಾ ಓಡಾಟಗಳಾಗುತ್ತೆ ತುಂಬ ಖರ್ಚಾಗುತ್ತೆ ತುಂಬ ಸಾಲ ಆಗುತ್ತೆ ಯಾವುದೋ ಮನೆ ಕಟ್ಟುಬಿಡ್ಬೇಕು ಅಂತ ಶುರು ಮಾಡ್ಬಿಡ್ತೀರಾ ಅವ್ನು ಯಾರಿಗೋ ಏನೋ ಮೇಸ್ತ್ರಿಗೂ ಹುಷಾರಿಲ್ಲ ಪ್ಲಂಬರ್ಗ ಹುಷಾರಿಲ್ಲ ಎಲೆಕ್ಟ್ರಿಷನ್ಗ ಹುಷಾರಿಲ್ಲ ಅಥವಾ ನಿಮಗೆ ಹುಷಾರಿಲ್ಲ ಅಲ್ಲಿಗೂ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಒಂದೇ ಅವ್ರಿಗೂ ಹುಷಾರಿಲ್ಲ ಬರ್ಲಿಲ್ಲ ಅಥವಾ ನಿಮಗ ಹುಷಾರಿಲ್ಲ ಹೋಗೋಕಾಗ್ಲಿಲ್ಲ ಅಂತ ಇಂತಹದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸರ್ಕಾರಿ ಕೆಲಸ ನಿಮಗೆ ಬಾಕಿ ಇದೆ ಅಂತ ಆದರೆ ಆಗಸ್ಟ್ ಹದಿನಾರರ ನಂತರ ಸ್ವಲ್ಪ ಪ್ರಯತ್ನ ಮಾಡಿ ನಿಮ್ಮ ಸರ್ಕಾರಿ ಕೆಲಸಗಳೆಲ್ಲ ತುಂಬ ಚೆನ್ನಾಗಾಗತ್ತೆ ಅಲ್ಲಿ ತನಕ ಸ್ವಲ್ಪ ಸಮಸ್ಯೆವೇ ಅದಾಯ್ತಲ್ವಾ ಸೊ ಆದ್ದರಿಂದ ಈ ಗಮನಕ್ಕೆ ಬಗ್ಗೆ ನೋಡಿ ವಿದ್ಯಾರ್ಥಿಗಳು ಅಷ್ಟೇ ವಿದ್ಯೆಗೋಸ್ಕರವಾಗಿ ತುಂಬ ಸಂಚಾರ ಮಾಡಬೇಕಾಗತ್ತೆ ತುಂಬ ಹೋಗಿ ಅಂದರೆ ದೂರ ಎಲ್ಲ ಅಡ್ಮಿಷನ್ ಸಿಕ್ತು ಅಂತಲ್ಲೋ ಅಥವಾ ಅಡ್ಮಿಷನ್ ಸಿಕ್ಕು ನೇರವಾಗಿ ಹೋಗ್ಲಿಕ್ಕಾಗಲ್ಲ ದೂರ ಪ್ರಯಾಣಗಳು ಜಾಸ್ತಿ ಆಗ್ಬಿಡುತ್ತೆ ಪ್ರಯಾಣದಲ್ಲಿ ಸುಮಾರು ಟೈಮ್ ವೇಸ್ಟ್ ಆಗ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ ಸೊ ಇಷ್ಟೆಲ್ಲ ವಿಚಾರಗಳಿದ್ದಾವೆ ನಾವು ಇದಕ್ಕೋಸ್ಕರ ವಿಶೇಷವಾಗಿ ಪರಿಹಾರ ಹೇಳ್ತಾ ಇದ್ದೆ ನಾನೀಗ ಆಗಸ್ಟ್ ತಿಂಗಳ ಎಲ್ಲ ನಿಮ್ಮ ರಾಶಿಯ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಆಗಸ್ಟ್ ಒಂದನೇ ತಾರೀಕು ಮಂಗಳವಾರ ಅಧಿಕ ಮಾಸದ ಹುಣ್ಣಿಮೆಯ ದಿವಸ ನೆನಪಿಟ್ಕೊಳ್ಳಿ ವೀಕ್ಷಕರೇ ಮತ್ತೆ ನೆನಪು ಮಾಡ್ತೇನೆ ನಿಮಗೆ ಮೂರು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಈ ಅಧಿಕ ಮಾಸ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಅಂದರೆ ಮೂರು ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದ ಹುಣ್ಣಿಮೆ ಅಂದರೆ ಈ ಹುಣ್ಣಿಮೆ ಏನಿದೆಯಲ್ಲ ಇದು ಮೂರು ವರ್ಷಕ್ಕೊಮ್ಮೆ ಬರ್ತದೆ ಈ ಹುಣ್ಣಿಮೆ ಅಂಥ ಪವರ್ಫುಲ್ ಆದಂಥ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲರಿಗೂ ಸಹ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಸಲ ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಅಂತಂದರೆ ಸರ್ವತ್ರ ಎಲ್ಲೇ ಹೋದರೂ ನಿಮ್ಮ ಪ್ರಾಮುಖ್ಯತೆ ವೃದ್ಧಿಯಾಗಿ ಎಲ್ಲ ನಿಮ್ಮತ್ತ ಆಕರ್ಷಿತರಾಗ್ತಾರೆ ಬಹಳ ಜನ ನೀವು ಹೇಳ್ತಾ ಇರ್ತೀರ ಅಯ್ಯೋ ಸರ್ ನಮ್ಮ ಮಾತು ಯಾರು ಕೇಳಲ್ಲ ನನ್ನ ನಮ್ಮನ್ನು ಕಂಡ್ರೆ ಯಾರಿಗೂ ಆಗೋದೇ ಇಲ್ಲ ಯಾರೂ ನಮ್ಮ ಕಡೆ ತಿರುಗೂ ನೋಡೋದಿಲ್ಲ ಅನ್ನುವ ಬೇಸರ ಇರ್ತದೆ ಬಹಳ ಜನಕ್ಕೆ ತಂದೆ ತಾಯಿಗಳಿಗೆ ಮಕ್ಕಳ ವಿಚಾರದಲ್ಲಿ ಬೇಸರ ನನ್ನ ಮಕ್ಕಳು ನನ್ನ ಹೇಳ್ದಂಗೆ ಕೇಳಲ್ಲ ನನ್ನ ಮಗಳು ಇಷ್ಟು ದೊಡ್ಡಾಗಿದಳೆ ನನ್ನ ಮಾತು ಕೇಳಲ್ಲ ನನ್ನ ಮಕ್ಳು ಇಷ್ಟು ಚಿಕ್ಕವರು ಈಗಲೇ ಮಾತು ಕೇಳಲ್ಲ ನನ್ನ ಮಗ ಕೇಳೋದೇ ಬಿಟ್ಬಿಟ್ಟಿದ್ದಾನೆ ಸೊ ಈ ನಿಮ್ಮ ಮೇಲೆ ನಿಮ್ಮ ಮಕ್ಕಳಿಗೆ ಆಕರ್ಷಣೆ ಕಡಿಮೆ ಆಗಿದೆ ಅಂತಲೋ ಅಥವಾ ನಿಮ್ಮ ಮೇಲೆ ಅವರಿಗೆ ಏನೇ ಒಂದು ಇದು ಕಡಿಮೆ ಆಗಿದೆ ಅಂತ ಅಂತ ಅನಿಸಿದಾಗ ಅದನ್ನ ಸರಿ ಮಾಡುವತ್ತ ಅದು ಬರೀ ತಂದೆ ಮಕ್ಕಳು ತಾಯಿ ಮಕ್ಕಳು ಅಷ್ಟೇ ಇರ್ತಲ್ಲ ಗಂಡ ಹೆಂಡತಿ ಇರಬಹುದು ಸ್ನೇಹಿತರ ಮಧ್ಯೆ ಇರಬಹುದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡು ಕೂತಿದ್ದರ ಜನ ನಿಮ್ಮ ಹತ್ರ ಆಕರ್ಷಿತರಾಗ ಬಂದು ನಿಮ್ಮೊಂದಿಗೆ ವ್ಯವಹರಿಸಬೇಕು ಅಂತಂದಾಗಲೂ ಸಹ ಇದೊಂದು ಉತ್ತಮ ರೀತಿಯಲ್ಲಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಉತ್ತಮ ವಿಧಾನದಲ್ಲಿ ಅಂತ ಯಾಕೆಂದ್ರೆ ಕೆಲವಿಷ್ಟು ನೀವು ನೋಡ್ತಾ ಇರ್ತೀರಾ ಯಾವಾಗಲೂ ಸಹ ಅಡ್ವರ್ಟೈಸ್ಮೆಂಟ್ ಪೇಪರ್ ನಾವು ಆ ವಶೀಕರಣ ಮಾಡಿಕೊಡ್ತೀವಿ ಈ ವಶೀಕರಣ ಅದೆಲ್ಲ ಅಲ್ಲ ಒಂದು ಉತ್ತಮ ವಿಧಾನದಲ್ಲಿ ನಿಮ್ಮತ್ತ ಪ್ರೀತಿ ವಿಶ್ವಾಸ ಸೌಹಾರ್ದತೆಯಿಂದ ಇರಬೇಕು ಅನ್ನುವ ದೃಷ್ಟಿಯ ದೃಷ್ಟಿಕೋನದಲ್ಲಿ ನೋಡುವುದಾದರೆ ಈ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಮೂರು ಲೋಕಗಳಲ್ಲಿಯೂ ಸಹ ಎಲ್ಲ ನಮ್ಮ ಹತ್ರ ಆಕರ್ಷಿತವಾಗಬೇಕು ಅಂತ ಆ ಮಂತ್ರದ ಮೂಲ ಇದದು ಆದರೆ ನಮಗೆ ಬೇಕಾಗಿರೋದು ನಿಮಗೆ ಬೇಕಾಗಿರೋದೇನೋ ಎಲ್ಲರೂ ನಮ್ಮ ಹತ್ರ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ನಮ್ಮ ಹತ್ರ ಯಾರು ಜಗಳ ಮಾಡಬಾರ್ದು ನೀವು ಕೆಲ್ಸಕ್ಕೆ ಹೋಗ್ತೀರಾ ನೀವು ಅನ್ಕೊಂತೀರ ಬಾಸ್ ಏನು ನನ್ನ ಕಂಡ್ರ ಬಾಸ್ಗೆ ನನ್ನ ಕಂಡ್ರೆ ಆಗಲ್ಲ ಜಗಳ ಮಾಡ್ತಾರೆ ಬೈತಾರೆ ಇಲ್ಲ ಬಾಸ್ ನಿಮ್ ಕಡೆ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ಅಥವಾ ನಿಮ್ ಕೊಲೀಗ್ಸ್ ಇರ್ತಾರೆ ಅವರೆಲ್ಲ ನಿಮ್ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ನಿಮ್ಗೆ ಆಸೆ ಇರುತ್ತೆ ಅಲ್ವಾ ಸೊ ಇದು ಆಗುತ್ತಾ ಇರಲ್ಲ ಹಾಗಂತ ಎಲ್ಲರನ್ನೂ ವಶೀಕರಣ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ವಶೀಕರಣ ಮಾಡ್ಕೊಂಡ್ಬಿಡ್ತೀನಿ ಅಂತಾನು ಹೋಗಬಾರ್ದು ಆತರ ಕೆಟ್ಟ ತಪ್ಪು ದಾರಿಗೂ ಹೋಗಬಾರ್ದು ನಾವು ಉತ್ತಮ ವಿಧಾನದಲ್ಲಿ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡಿ ಅದರ ವಿಶೇಷವಾದಂಥ ಒಂದು ಪ್ರಸಾದ ಸ್ವರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ ಅದು ನಿಮಗೆ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಏನು ಕೊಡ್ತಾ ಇದ್ದೇವಪ್ಪ ಅಂದರೆ ವಿಶೇಷವಾಗಿ ಈ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಉಂಗುರದಲ್ಲಿ ಒಳಗಡೆ ನಿಮಗೆ ತ್ರಿಶಕ್ತಿಗಳಿದೆ ಅದರಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ತುಂಬ ಮೈನ್ಯೂಟ್ ಅದು ನಿಮಗೆ ಅದು ಬಂದು ನಿಮಗೆ ಶಂಖ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಒಂದು ಚಿಕ್ಕ ಶಂಖವನ್ನು ಒರಿಜಿನಲ್ ಶಂಖವನ್ನು ಈ ಒಂದು ಉಂಗರದೊಳಗೆ ಹಾಕಿದ್ದೇವೆ ಆಯಿತಾ ನನ್ನ ಪಕ್ಕದಲ್ಲಿ ನಿಮಗೆ ಫೋಟೋ ತೋರಿಸ್ತಾರೆ ಅದರಲ್ಲಿ ನಿಮಗೊಂದು ಸ್ವಲ್ಪ ಡೀಟೇಲ್ಡ್ ಆಗಿರುತ್ತೆ ಯಾವ ರೀತಿ ಶಂಖ ಶಂಕಾಸ ಹೆಂಗೆ ಬರುತ್ತೆ ಅಂತ ಜೊತೆಗೆ ಬಹಳ ಮುಖ್ಯವಾಗಿ ಕಳೆದುಕೊಳ್ಳತಕ್ಕಂಥ ಹೆದರಿಕೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಯಾರಾದರೂ ಕಳ್ಕೊಂಡ್ಬಿಡ್ತೀವೇನೋ ಅನ್ನೋ ಹೆದರಿಕೆ ಒಂದು ಕಡೆ ಕಳ್ಕೊಂಡು ಆಗೋಯ್ತಲ್ಲ ಅವ್ರು ವಾಪಸ್ ಸಿಕ್ಕರೆ ಚೆನ್ನಾಗಿತ್ತು ಅಂತ ಅದು ವ್ಯಕ್ತಿ ಆಗಿರಬಹುದು ವಸ್ತು ಆಗಿರಬಹುದು ಅಧಿಕಾರವಾಗಿರಬಹುದು ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಅಥವಾ ನಮ್ಮ ಪದ್ಧತಿಗಳಲ್ಲಿರುವ ಆರಾಧನೆ ಯಾವುದಪ್ಪ ಅಂತಂದರೆ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮ ಹಲವಾರು ಜನಕ್ಕೆ ಗೊತ್ತಿರುತ್ತೆ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಏನಪ್ಪ ಅಂತಂದರೆ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಅಂತ ಒಂದು ವಿಶೇಷವಾದ ಮಂತ್ರ ಇದೆ ಅವನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಸಾಕಂತೆ ಯಾವುದನ್ನು ನೀವು ಕಳ್ಕೊಂಡಿದ್ದೀರೋ ಯಾವುದನ್ನು ನೀವು ಏನೋ ನಿಮ್ಮಿಂದ ಹೋಗಿರ್ತಕ್ಕಂಥದ್ದು ಪುನಃ ನಿಮಗೆ ಸಿಗಲಿಕ್ಕೆ ಅನುಕೂಲವಾಗುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಮಂತ್ರದಲ್ಲೇ ಇದೆ ತಸ್ಯ ಸ್ಮರಣ ಮಾತ್ರೇನಾ ನಷ್ಟಂ ಹೃತಂ ಯಾರು ನಿಮ್ ಯಾರು ನಿಮ್ಮಿಂದ ಕದ್ದುಕೊಂಡು ಹೋಗಿದ್ದಿರುವಂತಹ ವಸ್ತು ಆಗಿರಬಹುದು ಅಥವಾ ನಷ್ಟಂ ನೀವು ಅದನ್ನು ಕಳೆದುಕೊಂಡಿ ಅಂದರೆ ನೀವು ಅದನ್ನು ಏನೋ ಲಾಸ್ ಮಾಡ್ಕೊಂಡಿದ್ದಾಗಿದ್ದಿರಬಹುದು ನಷ್ಟ ಮಾಡಿಕೊಂಡಿದ್ದಾಗಿದ್ದಿರಬಹುದು ಪುನಃ ಪ್ರಾಪ್ತಿಯಾಗಲಿಕ್ಕೆ ಲಭ್ಯತೆ ಪುನಃ ನಿಮಗದು ವಾಪಸ್ ಪ್ರಾಪ್ತಿಯಾಗಲಿಕ್ಕೆ ಕಾರ್ತವೀರ್ಯಾರ್ಜುನನನ್ನು ಸ್ಮರಣೆ ಮಾಡಿಕೊಳ್ಳಿ ಅಂತ ಆ ಮಂತ್ರವೇ ಹೇಳುತ್ತದೆ ಸೊ ಆ ಪ್ರಪ್ರಥಮವಾಗಿ ಯಾಕೆಂದ್ರೆ ಮೂರು ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದ ಹುಣ್ಣಿಮೆ ಇದು ಅದರಿಂದ ಇಂಥ ಒಂದು ಪರ್ವಕಾಲ ಅದು ಶ್ರಾವಣದ ಅಧಿಕ ಮಾಸ ಆಷಾಢ ಅಧಿಕಾಲ ಇದು ಶ್ರಾವಣ ಅಧಿಕ ಅದರಿಂದ ಶ್ರಾವಣದ ಈ ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ನಾವು ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದ ಸಹಿತ ವಿಶೇಷವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ವಿಶ್ ವಿಶೇಷವಾದಂಥ ಒಂದು ಪಾದರಸ ಒಂದು ಪಾದರಸ ಇದರೊಳಗಡೆ ಇಟ್ಟಿದೆ ಅದು ಪಾದರಸ ಮಣಿ ಒಂದು ಚಿಕ್ಕಪ್ಪ ಒಂದು ಸಾಸಿವೆ ಕಾಳಷ್ಟು ಪಾದರಸದ ಮಣಿ ಈ ಉಂಗುರದಲ್ಲಿದೆ ನಿಮಗೆ ಕೊಡ್ತಾ ಇರತಕ್ಕಂಥ ಉಂಗರದ ಉಂಗುರದಲ್ಲಿ ತ್ರಿಶಕ್ತಿ ಒಂದು ಶಂಖ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಶಂಖ ಅದರ ಜೊತೆಗೆ ವಿಶೇಷವಾಗಿ ಒಂದು ಪಾದರಸ ಮಣಿ ಅದರ ಜೊತೆಗೆ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೇವೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲ ಹೋಮ ಈ ಎಲ್ಲ ಹೋಮಗಳನ್ನು ಮಾಡ್ತಾ ಇರೋದರಿಂದಾಗಿ ವಿಶೇಷವಾಗಿ ಒಂದು ಅಭಿಮಂತ್ರಿತ ರುದ್ರಾಕ್ಷಿ ಈ ಒಂದು ತ್ರಿಶಕ್ತಿ ಮೂರು ಶಕ್ತಿಗಳನ್ನೊಳಗೊಂಡಂತಹ ಒಂದು ಸನ್ನಿಧಾನವನ್ನು ನಾವು ಇಂಗ್ ಉಂಗುರದಲ್ಲಿ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಸರ್ಪದೋಷದಿಂದಾಗಿ ಮದುವೆ ಆಗ್ತಾ ಇಲ್ಲ ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಸರ್ಪ ದೋಷದಿಂದಾಗಿ ಉದ್ಯೋಗದ ಸಮಸ್ಯೆ ಇತ್ಯಾದಿ ಸರ್ಪದೋಷದಿಂದ ಉಂಟಾಗುತ್ತಾ ಇರುವಂತಹ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಆಶ್ಲೇಷಾ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದನ್ನು ಮಾಡಿ ವಿಶೇಷವಾಗಿ ಈ ನಾಗಾರಾಧನೆ ಅರಿಶಿನ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಇದನ್ನು ಡೈಲಿ ಆ ಪ್ರಸಾದವನ್ನು ಹಚ್ಕೊಳ್ಳಿ ಅಷ್ಟೇ ಅಲ್ಲ ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರುಬಲ ಪ್ರಾಪ್ತಿಗಾಗಿ ಯಾಕೆಂದ್ರೆ ಗುರುಬಲ ಈ ಏನು ರಾಹು ರಾಹುಯುತಿಯಾಗಿರೋದ್ರಿಂದ ಗುರು ಅನುಗ್ರಹ ಸಿಗ್ತಾ ಇಲ್ಲ ಯಾವ ರಾಶಿಗೂ ಸಹ ಅದರಿಂದ ಗುರು ದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ ಶನಿದೋಷ ಪೀಡಾ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳನ್ನು ಮಾಡಿ ಆ ಎಲ್ಲ ಹೋಮಗಳ ಭಸ್ಮವೂ ಸಹ ಇದರಲ್ಲಿ ಇರಲಿದೆ ಆದ್ದರಿಂದ ವೀಕ್ಷಕರೆಲ್ಲರೂ ಸಹ ಈ ಒಂದು ಎಲ್ಲ ಹೋಮಗಳ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿನ ಪ್ರಸಾದವನ್ನು ಡೈಲಿ ಹಣೆಗೆ ಹಚ್ಕೊಳ್ಬಹುದು ನೀವೆಲ್ಲರೂ ಸಹ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಗಸ್ಟ್ ಒಂದನೇ ತಾರೀಕು ಅಧಿಕ ಮಾಸದ ಹುಣ್ಣಿಮೆಯ ಮಂಗಳವಾರದಂದು ಬೆಳಗ್ಗೆ ಮಾಡುವ ಎಲ್ಲ ಹೋಮಗಳಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ವಿಶೇಷವಾಗಿ ಈ ಉಂಗುರ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂಥ ಉಂಗುರವನ್ನು ಸಹ ಕೊಡ್ತಾ ಇದ್ದೇವೆ ಈ ಉಂಗುರವನ್ನು ನೀವು ಬಲಗೈ ಮಧ್ಯದ ಬೆರಳಿನಲ್ಲಿ ಧಾರಣೆ ಮಾಡಿಕೊಳ್ಳಿ ಇದನ್ನು ಅವಶ್ಯಕತೆ ಇಲ್ಲದಾಗಬೇಕಾದರೆ ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ಇಟ್ಟುಕೊಂಡಿರಬಹುದು ಪೂಜೆ ಮಾಡುವಾಗ ನಿತ್ಯ ಅದನ್ನು ಒಂದು ಪ್ರಾರ್ಥನೆ ಮಾಡ್ಕೊಳ್ಬಹುದು ನಿಮಗೆ ಅವಶ್ಯಕತೆ ಇದ್ದಾಗ ಅಂದಾಗ ಅಂದ್ರೆ ಉದಾಹರಣೆಗೆ ಇವತ್ತು ಕೆಲಸಕ್ಕೆ ಹೋದಾಗ ನನಗೆ ಏನೋ ಯಾರು ನಂಗೆ ಸಾಗಪ್ಪ ನನಗೆ ಯಾರು ಏನು ಎಳೆದಾದ್ರೆ ಸಾಕಪ್ಪ ಅಂತಂದ್ರೆ ಉಂಗುರ ಹಾಕೊಂಡು ಹೋಗಿ ಅಥವಾ ಏನೋ ಒಂದು ಕಳೆದೋಗಿದೆ ಅದ್ರ ಸಿಕ್ಕರೆ ಸಾಕಪ್ಪ ಒಂದು ಮೂರು ದಿವಸದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಹಾಕೊಂಡು ಹೋಗಿ ಸಿಗಬಹುದು ಸಿಗದೇ ಇರಬಹುದು ಸೆಕೆಂಡ್ರಿ ಆದರೆ ಬಹಳ ಮುಖ್ಯವಾಗಿ ದೇವತಾ ಶಕ್ತಿ ನಿಮ್ಮಲ್ಲಿರ್ತದೆ ಇನ್ನು ಮುಂದೆ ಮತ್ತೆ ಇನ್ನೊಂದು ಕಳೆದು ಹೋಗದಂತೆ ಅದು ನೋಡಿಕೊಳ್ಳಲಿಕ್ಕೆ ಅನುಕೂಲವಾಗ್ತದೆ ಸೊ ಆದ್ದರಿಂದಾಗಿ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಏನು ಯಾಕೆಂದರೆ ನಮ್ಮಲ್ಲಿ ಮೊದಲಿಂದ ಮಾಡಿಕೊಂಡು ಬಂದಂಥ ಪೂಜಾ ಪದ್ಧತಿ ಯಾವುದೇ ವ್ಯಕ್ತಿಯಾಗಿರಲಿ ವಸ್ತುವಾಗಿರಲಿ ಅಧಿಕಾರವಾಗಿರಲಿ ಏನೇ ನಿನ್ನನ್ನು ನಿನ್ನಿಂದ ಯಾರು ಕದ್ದುಕೊಂಡು ಹೋಗಿದ್ರೆ ಅಥವಾ ನೀವು ಅದನ್ನು ಕಳ್ಕೊಂಡಿದ್ರೆ ಅದನ್ನು ನಷ್ಟ ಮಾಡಿಕೊಂಡಿದ್ರೆ ಲಾಸ್ ಮಾಡ್ಕೊಂಡಿದ್ರೆ ಪುನಃ ಅದನ್ನು ಪ್ರಾಪ್ತ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಕಾರ್ತಿವೀರ್ಯಾರ್ಜುನನನ್ನು ಸ್ಮರಣೆ ಮಾಡಿಕೊಂಡು ಪೂಜೆ ಮಾಡು ಅಂತ ಹೇಳಿ ನಮ್ಮಲ್ಲಿ ಹೇಳಿದ್ದಾರೆ ಆದ್ದರಿಂದ ಆ ಪದ್ಧತಿ ಪ್ರಕಾರವಾಗಿ ನಾವು ನಿಮಗೆ ಮಾಡಿಕೊಡ್ತಾ ಇದ್ದೇವೆ ಸೊ ಅದರಿಂದ ಈ ಉಂಗುರವನ್ನು ನಿಮಗೆ ಅವಶ್ಯಕತೆ ಇದ್ದಾಗ ಧಾರಣೆ ಮಾಡಿ ಅನಾವಶ್ಯಕ ಇದ್ದಾಗ ಅಂದರೆ ಈಗೇನು ತೊಂದರೆ ಇಲ್ಲ ಅಂತಂದಾಗ ತೆಗೆದಿಟ್ಕೊಂಡು ದೇವ್ರ ಮೇಲೆ ಇಟ್ಕೊಂಡು ಒಂದು ಅಸೆಟ್ ಥರ ದೇವ್ರ ಮೇಲೆ ಇರುತ್ತದು ನಿಮ್ಗೆ ಬೇಕಾದಾಗ ತೆಗೆದ ಹಾಕ್ಕೊಂಡ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ತಕೊಂಡು ಅದೆಲ್ಲ ಇಟ್ಟ ವಾಪಸ್ ಅಷ್ಟೇ ಮುಗೀತು ಸೊ ಇಷ್ಟು ಸುಲಭವಾಗಿ ನಮಗೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೇನೆ ಮತ್ತೆ ಪುನಃ ಅಧಿಕ ಮಾಸದ ಹುಣ್ಣಿಮೆ ಬರೋದು ಮೂರು ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು ಸೊ ಅದರಿಂದ ಮತ್ತೆ ಪುನಃ ಬರೋಕೆ ಮೂರು ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ ಈ ಕೂಡಲೇ ನಿಮ್ಮ ಹೆಸರು ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸನ ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ನಾವು ಸಮರ್ಪಣಾ ಸೇವೆಯನ್ನು ಸಹ ಮಾಡ್ತೇವೆ ವೀಕ್ಷಕರೇ ಅದೇ ತರಹ ನಾವು ವೃದ್ಧಾಶ್ರಮ ಇರಬಹುದು ಅನಾಥಾಶ್ರಮ ಇರಬಹುದು ನಿರಾಶ್ರಿತರ ತಾಣ ಇರಬಹುದು ಅಲ್ಲಿಗೆಲ್ಲ ಹೋಗಿ ನಮ್ಮ ಕೈಲಾದಂಥ ಯಥಾಶಕ್ತಿ ಸೇವೆಯನ್ನು ಕೊಟ್ಟು ಬರ್ತೇವೆ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಬರ್ತಾ ಇದ್ದೇವೆ ನೀವು ಅದನ್ನೆಲ್ಲ ವಿಡಿಯೋ ಮಾಡಿದ್ದೇವೆ ವೇದಪಾಠ ಶಾಲೆಗಳಲ್ಲೂ ಸಹ ನಾವು ಸಮರ್ಪಣಾ ಸೇವೆ ಮಾಡಿದ್ದೇವೆ ಅನ್ನದಾನ ಮಾಡುವ ದೇವಸ್ಥಾನಗಳಲ್ಲಿ ಸಮರ್ಪಣಾ ಸೇವೆ ಮಾಡಿದ್ದೇವೆ ಹೀಗೆ ಈ ಬಾರಿಯೂ ಸಹ ಹುಣ್ಣಿಮೆಯ ದಿವಸ ಆಗಸ್ಟ್ ಒಂದನೇ ತಾರೀಕು ಮಂಗಳವಾರ ದಿವಸ ಸಹ ಮತ್ತೊಂದು ವಿಶೇಷವಾದ ಅನಾಥಾಶ್ರಮವನ್ನು ವೃದ್ಧಾಶ್ರಮವನ್ನು ಹುಡುಕಿ ಅಲ್ಲಿ ಹೋಗಿ ಸಹ ಸಮರ್ಪಣಾ ಸೇವೆ ಮಾಡ್ತೇವೆ ಅದರ ಪುಣ್ಯವೂ ಸಹ ನಿಮಗೆ ಖಂಡಿತವಾಗಿ ಬರಲಿದೆ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನಮ್ಮ ಕೆಳಗಡೆ ಸಬ್ಸ್ಕ್ರೈಬ್ ಹತ್ರ ಬರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ